ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ಗೆ ಸ್ವಾಗತ ಇದನ್ನು ನಾವು ಮಾವು ಮಾವು ಅಂದರೆ ಇಂಗ್ಲೀಷ್ನಲ್ಲಿ ಮ್ಯಾಂಗೋ ಅಂತ ಕರೀತಾರೆ ಹಾಗಾದರೆ ಅದರ ಬಗ್ಗೆ 10 ಸಾಲಿನ ಅಥವಾ 10 ಪಾಯಿಂಟ್ಗಳ ಪ್ರಬಂಧವನ್ನು ನೋಡ್ತಾ ಇದ್ವಿ ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಕೆಂಪು ಬಟ್ಟಿರುತ್ತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಇರುತ್ತೆ ಮೊದಲು ಬರ್ಸೋದು ಚೆನ್ನಾಗಿ ಲೈಕ್ ಕೊಡೋದು ಲೈಕ್ ಕೊಡೋ ಮೂಲಕ ಇನ್ನೊಂದು ವೀಡಿಯೋ ತಲೆ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಷಯ ಅವ್ರಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಮಾವಿನ ವಿಷಯ ಪ್ರಬಂಧದ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಮಾವು ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಭಾರತದ ರಾಷ್ಟ್ರೀಯ ಹಣ್ಣು ಎರಡನೇ ಪಾಯಿಂಟ್ ಮಾವು ವಿಟಮಿನ್ ಎ ಸಿ ಡಿ ಹೊಂದಿರುತ್ತದೆ ಮಾವು ವಿಟಮಿನ್ ಎ ಸಿ ಡಿ ಹೊಂದಿರುತ್ತದೆ ಮೂರನೇ ಪಾಯಿಂಟ್ ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ನಾಲ್ಕನೇ ಪಾಯಿಂಟ್ ಮಾವು ಬೇಸಿಗೆಯಲ್ಲಿ ಹೆಚ್ಚು ಕಂಡು ಬರುತ್ತದೆ ಮಾವು ಬೇಸಿಗೆಯಲ್ಲಿ ಹೆಚ್ಚು ಕಂಡು ಬರುತ್ತದೆ ಐದನೇ ಪಾಯಿಂಟ್ ಮಾವಿನ ಹಣ್ಣು ಹಸಿರು ಮತ್ತು ಹಳದಿ ಬಣ್ಣಗಳಲ್ಲಿ ಕಂಡು ಬರುತ್ತದೆ ಓಕೆನಾ ಇಲ್ಲಿ ಆರನೇ ಪಾಯಿಂಟ್ ನಮ್ಮ ದೇಶದಲ್ಲಿ ನೂರಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳಿವೆ ನಮ್ಮ ದೇಶದಲ್ಲಿ ನೂರಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳಿವೆ ಏಳನೇ ಪಾಯಿಂಟ್ ಮಾವಿನ ಹಣ್ಣು ಪ್ರಾಚೀನ ಕಾಲದಿಂದಲೂ ಜನಪ್ರಿಯವಾಗಿದೆ ಮಾವಿನ ಹಣ್ಣು ಪ್ರಾಚೀನ ಕಾಲದಿಂದಲೂ ಜನಪ್ರಿಯವಾಗಿವೆ ಅಥವಾ ಆಗಿದೆ ಎಣ್ಣೆದು ಅದು ಕತ್ತರಿಸಿ ಅಥವಾ ಹೀರುವ ಮೂಲಕ ಸೇವಿಸಬಹುದು ಅಥವಾ ತಿನ್ನಬಹುದು ಅದನ್ನು ಕತ್ತರಿಸಿ ಅಥವಾ ಹೀರುವ ಮೂಲಕ ಸೇವಿಸಬಹುದು ಅಥವಾ ತಿನ್ನಬಹುದು ಓಕೆನಾ ಒಂಬತ್ತನೇ ಪಾಯಿಂಟ್ ಮಾವಿನ ಹಣ್ಣು ಹುಳಿ ಮತ್ತು ಸಿಹಿ
ರುಚಿಯಿಂದ ಕೂಡಿರುತ್ತದೆ. ಮಾವಿನ ಹಣ್ಣು ಹುಳಿ ಮತ್ತು ಸಿಹಿ ರುಚಿಯಿಂದ ಕೂಡಿರುತ್ತದೆ. 10ನೇ ಪಾಯಿಂಟ್, ಒಣಗಿದ ಮಾವು ಆಯುರ್ವೇದ ಔಷಧೀಯ ಗುಣ ಹೊಂದಿರುತ್ತದೆ. ಒಣಗಿದ ಮಾವು ಆಯುರ್ವೇದ ಔಷಧೀಯ ಗುಣ ಹೊಂದಿರುತ್ತದೆ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.